ನಮಸ್ಕಾರ. ಸಾಕ್ಷಾತ್ ಬ್ರಹ್ಮ ವಿಷ್ಣು ಮಹೇಶ್ವರರ ಒಂದು ರಾಶಿ ನಕ್ಷತ್ರದಲ್ಲಿ ನೀವು ಜನಿಸಿದರೆ ಹುಟ್ಟಿದರೆ ಜೀವನದಲ್ಲಿ ವಿಪರೀತ ದುಡ್ಡು ಮಾಡ್ತೀರಾ? ಈ ವಿಡಿಯೋ ಸಂಪೂರ್ಣವಾಗಿ ನೋಡಿ, ಪ್ರತಿಯೊಬ್ಬರಿಗೂ ಶೇರ್ ಮಾಡಿರಿ, ಫಾರ್ವರ್ಡ್ ಮಾಡಿರಿ. ನೋಡಿರಿ, ಸಾಕ್ಷಾತ್ ಬ್ರಹ್ಮದೇವ ಹುಟ್ಟಿರೋದು ಶತಭಿಷ ನಕ್ಷತ್ರದಲ್ಲಿ, ಸಾಕ್ಷಾತ್ ವಿಷ್ಣು ಹುಟ್ಟಿರೋದು ಶ್ರವಣ ನಕ್ಷತ್ರದಲ್ಲಿ, ಸಾಕ್ಷಾತ್ ಮಹೇಶ್ವರ ಶಿವ ಹುಟ್ಟಿರೋದು ಆರಿದ್ರ ನಕ್ಷತ್ರದಲ್ಲಿ, ಕುಬೇರನು ಆರಿದ್ರ ನಕ್ಷತ್ರದಲ್ಲೇ ಹುಟ್ಟಿರೋದು. ನೀವು ಏನನ್ನು ಈ ರಾಶಿ ನಕ್ಷತ್ರದಲ್ಲಿ ಹುಟ್ಟಿದ್ರೆ, ಕುಂಭರಾಶಿ ಶತಭಿಷ ನಕ್ಷತ್ರದಲ್ಲಿ ನೀವು ಹುಟ್ಟಿದ್ರೆ, ಮಕರ ರಾಶಿ ಶ್ರವಣ ನಕ್ಷತ್ರದಲ್ಲಿ ನೀವು ಹುಟ್ಟಿದ್ರೆ, ಮಿಥುನ ರಾಶಿ ಆರಿದ್ರ ನಕ್ಷತ್ರದಲ್ಲಿ ನೀವು ಹುಟ್ಟಿದ್ರೆ, ಜೀವನ ಪರ್ಯಂತ ನಿಮಗೆ ದುಡ್ಡು ಸದಾ ಇದ್ದೇ ಇರುತ್ತೆ, ಇನ್ಕಮಿಂಗ್ ಫ್ಲೋ ಬಂದೇ ಬರುತ್ತೆ. ನೋಡ್ರಿ, ಇವರು ಶತಭಿಷ ನಕ್ಷತ್ರ, ಕುಂಭರಾಶಿ ಶತಭಿಷ ನಕ್ಷತ್ರದರು, ಸ್ಪೀಡ್ ಜಾಸ್ತಿ, ಹೈಫೈ ಲೈಫ್ ಎಕ್ಸ್ಪೆಕ್ಟ್ ಮಾಡ್ತಾರೆ, ಐಷಾರಾಮಿ ಜೀವನ ಎಕ್ಸ್ಪೆಕ್ಟ್ ಮಾಡ್ತಾರೆ. ತಿರುಗಾಟ ಹೋಗೋದು, ಅಲ್ಲಿ ತಿರುಗಾಡೋದು, ಈ ದೇವಸ್ಥಾನ, ಆ ಪುಣ್ಯಕ್ಷೇತ್ರಗಳು, ಓಡಾಟ ತಿರುಗಾಟ. ಒಂದು ಬಟ್ಟೆ ಹಾಕೋಣದಿದ್ರ ಇದ್ದರೂ ಅಷ್ಟೇ, ಗಾಡಿ ತಗೊಳೋದು, ವೆಹಿಕಲ್ಲು, ಅಪಾರ್ಟ್ಮೆಂಟು, ಮನೆ, ಯಾವುದೇ ಇರ್ಬೋದು, ಹೈಫೈ ಲೈಫ್ ಎಕ್ಸ್ಪೆಕ್ಟ್ ಮಾಡ್ತಾರೆ. ತುಂಬ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಲೈಫ್ ಇವರು ಕುಂಭರಾಶಿ ಶತಭಿಷ ನಕ್ಷತ್ರದವರು. ಸಿಕ್ಕಾಪಟ್ಟೆ ಸ್ಪೀಡು, ಮಾತು ಹಂಗೆ ಸ್ಪೀಡು, ತಲೆನೂ ಅಷ್ಟೇ, ಬ್ರಹ್ಮನಂಥ ತಲೆ ಇವ್ರದು. ಇನ್ನು ಶ್ರವಣ ನಕ್ಷತ್ರ, ಮಕರ ರಾಶಿ ಶ್ರವಣ ನಕ್ಷತ್ರದಲ್ಲಿ ಹುಟ್ಟಿರೋರಿಗೆ ಸ್ವಲ್ಪ ದುಡ್ಡಿನ ಮೇಲೆ ವಿಪರೀತ ಆಸೆ, ವ್ಯಾಮೋಹ. ಆ ಉದ್ಯೋಗ ಮಾಡೋಣ, ಈ ವ್ಯಾಪಾರ ಮಾಡೋಣ, ಆ ಕೃಷಿ ಮಾಡೋಣ, ಈ ವ್ಯವಸಾಯ ಮಾಡೋಣ, ಆ ರಾಜಕೀಯದಲ್ಲ ಏನಿಗೆ ಹೋಗ್ಬಿಡೋಣ, ಈ ವ್ಯಾಪಾರದಲ್ಲಿ ಇಷ್ಟು ಲಾಭ ಬರುತ್ತೆ, ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋಣ, ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋಣ. ಮೈಂಡು ಸ್ವಲ್ಪ ಫ್ಲೋಟಿಂಗು, ಚಂಚಲ ಇರುತ್ತೆ. ಒಂದೇ ಕಡೆ ನೀವು ಫೋಕಸ್ ಮಾಡಿದರೆ ಜೀವನದಲ್ಲಿ ಸಕ್ಸಸ್ ಕಾಣ್ತೀರ. ವಿಪರೀತ ದುಡ್ಡಿನ ಮೇಲೆ ಆಸೆ, ಎಲ್ಲಿ ದುಡ್ಡು ಬರುತ್ತೋ ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ದುಡ್ಡು ತಗೊಳೋಣ ಅಂತ ಲೆಕ್ಕಾಚಾರ ಆಗ್ತಾನೆ ಇರ್ತೀರ. ದುಡ್ಡಿದ್ರೆ ನೀವು ಚೆನ್ನಾಗಿರ್ತೀರ, ದುಡ್ಡಿಲ್ಲಪ್ಪ ನಿಮ್ಮ ಹತ್ರ ಅಂದರೆ ವಿಲಿ 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 ಒದ್ದಾಡ್ಬಿಡ್ತೀರ. ಮಕರ ರಾಶಿ ಶ್ರವಣ ನಕ್ಷತ್ರದರು. ಇನ್ನು ಮಿಥುನ ರಾಶಿ ಆರಿದ್ರ ನಕ್ಷತ್ರ, ಇವರು ನೋಡೋಕ್ಕೆ ಹೈಟ್ ಇರಲ್ಲ, ಸ್ವಲ್ಪ ಕುಳ್ಳ, ಕುಬ್ಜ ಅಂತೀವಿ, ಹೈಟ್ ಅಷ್ಟಕ್ಕೊಂದು ಹೈಟ್ ಬರಲ್ಲ ಇವರು ಮಿಥುನ ರಾಶಿಯವರು, ಆರಿದ್ರ ನಕ್ಷತ್ರದರು. ಇವರು ಈ ಸೈಲೆಂಟು, ಶಾಂತ ಸ್ವಭಾವದಲ್ಲಿ ಇರ್ತಾರೆ, ಮತ್ತು ಅಗ್ರೆಸಿವ್ ನೇಚರ್, ಸಿಟ್ಟು ಕೋಪನೂ ಹಾಗೆ ಇರುತ್ತೆ. ಶಿವ ಧ್ಯಾನದಲ್ಲಿ ಇದ್ದಾಗ ಶಾಂತ ಸ್ವರೂಪ, ಮೂರನೇ ಕಣ್ಣು ಬಿಟ್ಟಾಗ ಅಗ್ರೆಸಿವ್ ನೇಚರ್. ನೋಡೋದಕ್ಕೆ ಅಷ್ಟಕ್ಕೊಂದು ಹೈಟ್ ಇರಲ್ಲ ಇವರು, ಮಾಮೂಲು ಹೈಟಲ್ಲಿ ಇರ್ತಾರೆ. ಅರ್ಥ ಆಯ್ತಾ? ಜಮಿನಿ ಅಂತೀವಿ ನಾವು. ಮಿಥುನ ರಾಶಿ ಆರಿದ್ರ ನಕ್ಷತ್ರ, ಕುಬೇರ ಹುಟ್ಟಿರೋ ರಾಶಿ ನಕ್ಷತ್ರ, ಇವ್ರಿಗೂ ಅಷ್ಟೇ ಇನ್ಕಮಿಂಗ್ ದುಡ್ಡಿನ ಫ್ಲೋ ಇದ್ದೇ ಇರುತ್ತೆ. ನೋಡಿರಿ, ಶ್ರವಣ ನಕ್ಷತ್ರದಲ್ಲಿ ದರ್ಶನ್ ಹುಟ್ಟಿದ್ದಾರೆ, ಸುದೀಪ್ ಅವರಿದ್ದಾರೆ, ಭಾಳ ಜನ ಸಾಧಕರು ಶ್ರವಣ ನಕ್ಷತ್ರ ಮಕರ ರಾಶಿಯಲ್ಲಿ, ಫಿಲಮ್ ಲ್ಯಾಂಡಲ್ಲಿ, ರಾಜಕೀಯದಲ್ಲಿ ಇವರು ಭಾಳ ಜನ ರಾರಾಜಿಸ್ತಿದ್ದಾರೆ. ಇನ್ನು ಮಿಥುನ ರಾಶಿ ಆರಿದ್ರ ನಕ್ಷತ್ರದಲ್ಲಿ ಕುಮಾರಸ್ವಾಮಿಯವಳು, ಕುಮಾರಸ್ವಾಮಿ ಅವರು ಇದ್ದಾರೆ. ಸೊ ಭಾಳ ಜನ ಇದ್ದಾರೆ, ಎಕ್ಸಾಂಪಲ್ ಕೊಟ್ಟಿದ್ದಷ್ಟೇ ಇದು ಅಂತ. ಸೊ ನಿಮಗೂ ಅಷ್ಟೇ, ಭಗವಂತ ಎಲ್ಲ ಕೊಡ್ತಾನೆ, ದುಡ್ಡಿನ ವಿಚಾರದಲ್ಲಿ, ಆಸ್ತಿ ವಿಚಾರದಲ್ಲಿ ಎಲ್ಲ ಇರುತ್ತೆ. ಸ್ವಯಂಕೃತ ಅಪರಾಧಗಳು ಮಾಡ್ಕೊಳಂಗಿಲ್ಲ, ಆಸೆ ದುರಾಸೆಗಳು ವಿಪರೀತ ಮಾಡೋದು. ಇದು ಕಲಿಯುಗ, ನೋಡಿದ್ದೆಲ್ಲ ಬೇಕು, ಕೇಳಿದ್ದೆಲ್ಲ ಬೇಕು, ಕಂಡಿದ್ದೆಲ್ಲ ಬೇಕು. ಅರ್ಥ ಆಯ್ತಾ? ಸ್ವಲ್ಪ ಕಾಮನ್ ಸೆನ್ಸು, ಸ್ವಲ್ಪ ಸಿಕ್ಸ್ತ್ ಸೆನ್ಸು, ಲೈಫ್ ಸ್ಟೈಲ್ನ ಬದಲಾವಣೆ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ನೀವು ಶ್ರೀಮಂತರ ಹಾಗೆ ಆಗ್ತೀರ. ನಿಮ್ಮಲ್ಲಿ ಹಠ ಇರುತ್ತೆ, ಛಲ ಇರುತ್ತೆ, ಖಂಡಿತವಾಗ್ಲೂ ನೀವು ಮಾಡೇ ಮಾಡ್ತೀರ. ಎಲ್ಲೋ ಒಂದು ಕಡೆ ಲೇಜಿ ಆಗಬೇಡ್ರಿ, ಎಲ್ಲೋ ಒಂದು ಕಡೆ ಸಿಕ್ಕಾಬಟ್ಟೆ ತಿಂಕುಗಳು ಮಾಡಿಬಿಡ್ತೀರ. ಒಂದು ಸಮಸ್ಯೆ ಬಂತಂದರೆ ಡೀಪಾಗಿ ಹಿಡ್ಕೊಂಡು ಕೂತ್ಕೊಂಬಿಡೋದು, ಮಾಡೋಕ್ಕೆ ಹೋಗ್ಬೇಡಿ. ಸಾಧನೆ ಮಾಡೋದ್ರಲ್ಲಿ, ಅಚೀವ್ ಮಾಡೋದ್ರಲ್ಲಿ ಮುಂದೆ ಇರ್ತೀರ, ಭಾಳ ಶಾರ್ಪು ನಿಮಗೆ ಮೈಂಡ್ ಇರುತ್ತೆ. ಸರಿಯಾದ ದಾರಿ ಇಟ್ಕೊಳ್ಳಿ,
ನೀವು ಮಾಡ ಆಯ್ಕೆಗಳು, ನೀವು ಮಾಡುವ ಕೆಲಸದ ಆಯ್ಕೆ, ನೀವು ಮಾಡುವ ವ್ಯಾಪಾರದ ಆಯ್ಕೆ, ನೀವು ಮಾಡುವ ಕೃಷಿ ವ್ಯವಸಾಯದ ಆಯ್ಕೆಗಳು, ಯಾವುದೇ ಕ್ಷೇತ್ರ ಇರ್ಬೋದು, ನಿಮ್ಮನ್ನು ಶ್ರೀಮಂತರನ್ನಾಗಿ ಮಾಡುತ್ತೆ. ಯಾಕೆಂದರೆ ಸಾಕ್ಷಾತ್ ಬ್ರಹ್ಮ ವಿಷ್ಣು ಮಹೇಶ್ವರನ ರಾಶಿ ನಕ್ಷತ್ರ ಖಂಡಿತವಾಗ್ಲೂ ಜೀವನದಲ್ಲಿ ಸಕ್ಸಸ್ ಆಗ್ತೀರ. ಏಳು ಬೀಳುಗಳು ಸಹಜ ಇದ್ದಾವೆ. ನಮಸ್ಕಾರ.